दशमकक्षायाः संस्कृतविद्यार्थिभ्यः स्वागतम्। त्यागदनः पाठ आगिदे। ಏಕವಾಕ್ಯ ಉತ್ತರಗಳನ್ನು ಹೇಳಿದ್ದೇನೆ, ಹೇಗೆ ಉಚ್ಚಾರ ಮಾಡಬೇಕು ಅಂತ ಕೂಡ ನಿಮಗೆ ಗೊತ್ತಾಗಿದೆ। ಈಗ ರಿಕ್ತ ಸ್ಥಾನಂ ಪೂರಯತ, ಸೆಕೆಂಡ್ ಮೇನ್ ರಿಕ್ತ ಸ್ಥಾನಂ ಪೂರಯತ ಅನ್ನುವ ಕಡೆಗೆ ಬರೋಣ। ನೋಡಿ ಮಕ್ಕಳೇ, ನಿಮಗೆ ಟೆಕ್ಸ್ಟ್ ಬುಕ್ ಉಂಟು, ನೋಟ್ಸ್ ಕಳಿಸ್ತೇವೆ, ಅದರ ಮೊದಲು ಹೇಗೆ ಅದನ್ನು ಉಚ್ಚಾರ ಮಾಡಬೇಕು ಅಂತ ಕೂಡ ಗೊತ್ತಾಗ್ತದೆ, ನೋಡ್ಕೊಳ್ಳಿ। ದದೀಚಿ ದದೀಚಿಹಿ ಜನಸೇವಾಯ ಮಹಾಂತಂ ಡ್ಯಾಶ್ ಅನುಭವತಿ ಸ್ಮ। ಅಲ್ಲಿ ಏನು ಮಾಡಬೇಕು, ನೀವು ಅಲ್ಲಿ ಫಿಲ್ ಅಪ್ ಮಾಡಬೇಕು ಅಲ್ವಾ, ಏನು ಅದಕ್ಕೆ ಸೆಕೆಂಡ್ ಮೇನ್ ಫಸ್ಟ್ ಒನ್, ಅದಕ್ಕೆ ಮಹಾಂತಂ ಆನಂದಂ ಅನುಭವತಿ ಸ್ಮ, ಆನಂದಂ ಅನುಭವತಿ ಸ್ಮ। ಎರಡನೇದು ವೃತ್ರಾಸುರ ಬಲಾತ್ಕಾರೇಣ ಡ್ಯಾಶ್ ಧನಂ ಅಪಹರತಿ ಸ್ಮ, ಬಲಾತ್ಕಾರೇಣ ಪ್ರಜಾನಾಂ ಧನಂ, ಪ್ರಜಾನಾಂ ಧನಂ ಅಪಹರತಿ ಸ್ಮ, ಪ್ರಜೆಗಳ ಸಂಪತ್ತನ್ನು ಅಪಹರಣ ಮಾಡುತ್ತಿದ್ದನು। ನೆಕ್ಸ್ಟ್ ಇಂದ್ರಃ ದದೀಚೆಹಿ ಅಸ್ಥೀನಿ ಸ್ವೀಕೃತ್ಯ ಡ್ಯಾಶ್ ಜಗಾಮ, ಇಂದ್ರನು ದದೀಚೆ ಅಸ್ಥಿಗಳನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾನೆ, ಸ್ವರ್ಗಕ್ಕೆ, ಸ್ವರ್ಗಂ ಜಗಾಮ, ಸ್ವರ್ಗಂ ಜಗಾಮ। ಫೋರ್ತ್ ಒನ್ ದದೀಚಿನ ಜಗತಃ ಕಲ್ಯಾಣಾರ್ಥಂ ಡ್ಯಾಶ್ ತ್ಯಾಗ ಕೃತಃ, ದದೀಚಿಯಿಂದ ಜಗತ್ತ ಕಲ್ಯಾಣಕ್ಕಾಗಿ ಏನು ತ್ಯಾಗ ಮಾಡಲ್ಪಟ್ಟಿತ್ತು, ಸ್ವಶರೀರಸ್ಯ, ಸ್ವಶರೀರಸ್ಯ ತ್ಯಾಗ ಕೃತಃ, ತನ್ನ ಶರೀರದ ತ್ಯಾಗವನ್ನು ಮಾಡುತ್ತಾನೆ ದದೀಚಿ, ಸ್ವಶರೀರಸ್ಯ, ನೋಡ್ಕೊಳ್ಳಿದನ್ನ। ನೆಕ್ಸ್ಟ್ ಈಗ ಥರ್ಡ್ ಮೇನ್ ನೋಡೋಣ, ಚತುರ್ಥ ಪದಂ ಲಿಖತ, ಅಂದರೆ ಅಲ್ಲಿಗ ಮೂರು ಪದಗಳನ್ನು ಕೊಟ್ಟಿರ್ತಾರೆ, ಮೂರನೇ ಪದದ ಇನ್ನೊಂದು ಪದ ಜೊತೆಯಾಗುವಂಥ ಪದ ನೀವು ಬರೀಬೇಕು, ಚತುರ್ಥ ಪದ, ಫೋರ್ತ್ ವರ್ಡ್। ದದೀಚಿಹಿ ಮಹರ್ಷಿ, ದದೀಚಿ ಏನಾಗಿದ್ದಾನೆ, ಮಹರ್ಷಿಯಾಗಿದ್ದಾನೆ। ವೃತ್ರಾಸುರಃ ರಾಕ್ಷಸಃ, ವೃತ್ರಾಸುರಃ ರಾಕ್ಷಸಃ, ರಾಕ್ಷಸನಾಗಿದ್ದಾನೆ। ಇದೆಲ್ಲ ನಿಮಗೆ ಒನ್ ವರ್ಡ್ ಆನ್ಸರ್, ಅದು ಚತುರ್ಥ ಪದ ಅಂತೇಳಿ ಫೋರ್ ಮಾರ್ಕಿಗೆ ಬರುವಂತಹದ್ದು, ನೋಡ್ಕೊಳ್ಳಿ ಅದನ್ನು ಸಮಾಗಮನದಲ್ಲಿ ಇಟ್ಕೊಂಡು। ಜಗಾಮ ಲಿಟ್ಲಕಾರ, ಹೇಳಿದ್ದೇನೆ ಇದರ ಲಿಟ್ಲಕಾರ, ಬಬುವ ಇದೆಲ್ಲ ಬಭಾಸೆ ಅಂತದೆಲ್ಲ, ಜಗಾಮ ಲಿಟ್ಲಕಾರ ಯಾಚಂತಾಂ ಲೋಟ್ಲಕಾರ, ಆತ್ಮನೇಪದಿ ಲೋಟ್ಲಕಾರ ಆಗಿದೆ ಇದು, ಯಾಚಂತಾಂ ಅನ್ನೋದು ಲೋಟ್ಲಕಾರ, ಅಂದರೆ ಇದು ಏನಾಗಿದೆ ಆತ್ಮನೇಪದಲ್ಲಿ ಇರುವಂತಹದ್ದು ಆಜ್ಞಾರ್ಥಕ ಇರುವಂಥದ್ದು, ಇಂಪೆರಿಟಿವ್ ಮೂಡ್ ಹೇಳ್ತೇವಲ್ಲ ಅದು। ನೆಕ್ಸ್ಟ್ ನಮಃ ಯೋಗೆ ಚತುರ್ಥಿ ವಿಭಕ್ತಿ, ಗೊತ್ತಿದೆ ನಿಮಗೆ ನಮಃ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಪದ ಯಾವುದು ಕೂಡ ಚತುರ್ಥಿ ವಿಭಕ್ತಿಯಲ್ಲಿ ಇದ್ದಿರಬೇಕು ಅಲ್ವಾ, ಗೊತ್ತಿದೆ ಅಲ್ಲ ರಾಮಾಯ ನಮಃ ಕೃಷ್ಣಾಯ ನಮಃ ಅಂತ ಹೇಳಿ ಅಲ್ವಾ, ಹೀಗೆ ಅದಕ್ಕೆ ಸಂಬಂಧಪಟ್ಟ ಪದ ಯಾವುದು ಕೂಡ ಚತುರ್ಥಿಯಲ್ಲಿ ಇರಬೇಕು, ಅದು ನಿಯಮ। ಈಗ ಬಿಭೇತಿ, ನಿಮಗೆ ನಾನು ಅದನ್ನು ಮಾಡಿದ್ದೇನೆ ವ್ಯಾಕರಣ ವಿಶೇಷದಲ್ಲಿ ಮಾಡಿದ್ದೇನೆ ಅಲ್ವಾ, ಇದೆಲ್ಲ ಒಂದು ಮಾರ್ಕ್ನಲ್ಲೂ ಬರ್ತದೆ ಮಲ್ಟಿಪಲ್ ಚಾಯ್ಸಲ್ಲಿ ಅಥವಾ ಚತುರ್ಥ ಪದದಲ್ಲೂ ಬರಬಹುದು, ಹಾಗಾಗಿ ಗಮನದಲ್ಲಿ ಇರಿಸಿದನ್ನೆಲ್ಲವೂ ಕೂಡ। ಬಿಭೇತಿ ಯೋಗಿ ಪಂಚಮಿ ವಿಭಕ್ತಿ, ಪಂಚಮಿ ವಿಭಕ್ತಿ, ವಿಭೇತಿ ತ್ರಾಯತೆ ಅಂತ ಬಂದಾಗ ಇರುವಂಥದ್ದು ಪಂಚಮಿ ವಿಭಕ್ತಿ ಆಗಿದೆ, ಇದೆಲ್ಲ ನೆನಪಿರಲಿ, ಪಂಚಮಿ ವಿಭಕ್ತಿ। ಫೋರ್ತ್ ಒನ್ ನೆಕ್ಸ್ಟ್ ಹಂತುಂ ತುಮುನ ಅಂತಾವ್ಯಂ, ಗೊತ್ತಿದೆ ತುಂ ಹಂತುಂ ಕೊಲ್ಲಲೆಂದು ಗೊತ್ತಾಗ ತುಂ ಅಂತ ಬಂತಲ್ವಾ, ನೋಡಕ್ಕೆ ಗೊತ್ತಿದೆ ಯಾವುದು ಅವ್ಯ ಅಂತ ಹೇಳಿ, ತುಮುನಂತಾವ್ಯಂ ಅನುಸೃತ್ಯ ಯಕಾರ ಉಂಟಲ್ವ, ಹಾಗೆ ಯಾವುದು ಅನು ಅನ್ನೋದು ಉಪಸರ್ಗ ಬಂದಿದೆ, ಉಪಸರ್ಗ ಬಂದಾಗ ಅದಕ್ಕೆ ಯಕಾರ ಬರುವಂತಹದ್ದು ಯಾವುದು ಪ್ರತ್ಯಯ, ಅದನ್ನು ನಾವೇನು ಹೇಳ್ತೇವೆ ಲೆಬಂತಾವ್ಯ, ಲೆಪ್ ಪ್ರತ್ಯಯ ಬಂದದಲ್ಲಿ ಈಗ ಅದನ್ನು ಲೆಬಂತಾವ್ಯ ಅಂತ ನಾವು ಹೇಳ್ತೇವೆ, ಅನುಸೃತ್ಯ ಅನ್ನೋದು ಲೆಬಂತಾವ್ಯಯಂ, ಲೆಬಂತಾವ್ಯಯಂ ಆಗಿದೆ ಇದು। ನೆಕ್ಸ್ಟ್ ಪ್ರಶ್ನವಾಕ್ಯಂ ಕುರುತ, ಅಂದರೆ ಇಲ್ಲಿಗ ಕ್ವಶನ್ ಟ್ಯಾಗ್ ನೀವು ಮಾಡಬೇಕು, ಉತ್ತರದಾಗೆ ಇದೆ ಅಲ್ಲಿಗ ನೀವು ಅದನ್ನು ಪ್ರಶ್ನವಾಕ್ಯವಾಗಿ ಅದನ್ನು ಮಾಡಬೇಕು। ವೃತ್ರಾಸುರ ಜನಾನ್ ಪೀಡಯತಿ ಸ್ಮ, ಅಲ್ಲಿಗ ಅಂಡರ್ಲೈನ್ ಮಾಡಿದ್ದಾರೆ ವೃತ್ರಾಸುರ ಅಂತ ಅಂಡರ್ಲೈನ್ ಮಾಡಿದ್ದಾರೆ, ಗೊತ್ತಿದೆ ವೃತ್ರಾಸುರ ಅಂತ ಬಂದಾಗಲೇ ಪ್ರಥಮ ಭಕ್ತಿಯಲ್ಲಿ ಉಂಟು ಆ ಕ್ವಶನ್ ಟ್ಯಾಗ್ ಯಾವ್ದು ಹಾಕಬೇಕು, ಪುಲ್ಲಿಂಗದ ಕಹ ಅನ್ನೋದನ್ನು ಹಾಕಬೇಕು, ವೃತ್ರಾಸುರ ಇರೋದನ್ನು ತೆಗೆದು ನಾವೇನು ಹಾಕಬೇಕು ಈಗ ಕಹ ಅಂತ ಹೇಳಿ, ಕಹ ಜನಾನ್ ಪೀಡಯತಿ ಸ್ಮ ಅಂತ ಹೇಳಿ ಬರೆದು ಅದನ್ನು ಕ್ವಶನ್ ಟ್ಯಾಗ್ ನೀವು ತೋರಿಸಬೇಕು, ವಾಕ್ಯದಲ್ಲಿ ಬರೆದು ಏನು ಮಾಡಬೇಕು ಅದಕ್ಕೆ ಕ್ವಶನ್ ಮಾರ್ಕನ್ನು ಹಾಕಬೇಕು। ದೇವದಾನವಯೋಹೋ ಘೋರಂ ಯುದ್ಧಂ ಪ್ರಾವರ್ತತ, ದೇವದಾನವರ ಮಧ್ಯ ಘೋರವಾದಂಥ ಯುದ್ಧ ನಡೆಯಲ್ಪಟ್ಟಿತ್ತು, ಅಂದರೆ ಈಗ ಘೋರಂ ಅನ್ನೋದನ್ನು ಅಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಯಾವ ರೀತಿಯ ಅಂತೇಳಿ ಬರಬೇಕು, ಯಾವ ರೀತಿ ಯುದ್ಧ ನಡೆಯಿತು ಅಂತೇಳಿ, ಆಗ ಯಾವ ರೀತಿ ಅಂತ ಹೇಳೋದಕ್ಕೆ ಅದಕ್ಕೆ ಕೀದೃಶಂ ಅಂತ ನಾವು ಹಾಕಬೇಕು, ಕೀದೃಶಂ ದೇವದಾನವಯೋಹೋ ಕೀದೃಶಂ ಯುದ್ಧಂ ಪ್ರಾವರ್ತತ ಅಂತೇಳಿ ಆಗ್ತದೆ, ಕೀದೃಶಂ ಅಂದ್ರೆ ಏನು ಯಾವ ರೀತಿ ಅಂತೇಳಿ ಅರ್ಥ। ನೆಕ್ಸ್ಟ್ ಥರ್ಡ್ ಒನ್ ಈಗ ಅದೇ ರೀತಿ ಕ್ವಶನ್ ಮಾಡುವಂಥದ್ದು, ದದೀಚಿನ ಸ್ವದೇಹ ಇಂದ್ರಾಯ ಅರ್ಪಿತ, ಇಲ್ಲಿಗ ಯಾವುದಕ್ಕೆ ಹಾಕಿದ್ದಾರೆ ಅಂಡರ್ಲೈನ್, ಇಂದ್ರಾಯಕ್ಕೆ ಅಂಡರ್ಲೈನ್ ಮಾಡಿದ, ದದೀಚಿಯಿಂದ ತನ್ನ ದೇಹವನ್ನು ಇಂದ್ರಿ ಕೂಡ ಮಾಡಲ್ಪಟ್ಟಿತು ಅಂಥೇಳಿ, ಇಂದ್ರಾಯ ಅಂದರೆ ಇವನಿಗೆ ಅಂಥೇಳಿ, ಅಂದರೆ ಆಗೇನು ಹಾಕಬೇಕು ನೀವು ಕ್ವಶನ್ ಟ್ಯಾಗಿದ್ದು ಕಹಕವಕ್ಕಿದ್ದು ಅಲ್ಲಿ ಚತುರ್ಥಿ ಇದನ್ನು ಹಾಕಬೇಕು, ಇಂದ್ರಾಯ ಚತುರ್ಥಿಯಲ್ಲಿ ಉಂಟು ಆಗ ಅದನ್ನೇ ಹಾಕಬೇಕು, ಕಸ್ಮೈ ಅಂತೇಳಿ ಆಗ್ತದೆ, ದದೀಚಿನ ಸ್ವದೇಹ
ಕಸ್ಮೈ ಅರ್ಪಿತಃ ಕಸ್ಮೈ ಅರ್ಪಿತಃ ಅಂತ ಹೇಳಿ ಆಗುವಂತದ್ದು ನೆಕ್ಸ್ಟ್ ವಿರುದ್ಧಾರ್ಥಕ ಪದಂ ಲಿಖತ ವಿರುದ್ಧವನ್ನ ಅಪೋಸಿಟ್ ವರ್ಡ್ ಬರುವಂತದ್ದು ಸಫಲಂ ಅಲ್ಲಿ ನೀವು ಸಫಲಂ ಗೆ ಏನು ಮಾಡಬೇಕು ವಿ ಹಾಕಿದ್ರೆ ಸರಿ ಸಫಲಂ ವಿಫಲಂ ಸಫಲಂ ಗೆ ಏನು ಇದು ವಿರುದ್ಧ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುವಂತದ್ದು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿದನ ಒಂದೊಂದು ಬರುವಂತದ್ದು ಶಿಷ್ಟ ಅಂದ್ರೆ ಒಳ್ಳೆಯವನು ಸಜ್ಜನ ಅಂತ ಹೇಳಿ ಅರ್ಥ ದುಷ್ಟ ಅಪೋಸಿಟ್ ವರ್ಡ್ ವಿರುದ್ಧ ಪದ ದುಷ್ಟ ಅಂತ ಹೇಳಿ ವರ್ಡ್ ನೆಕ್ಸ್ಟ್ ಸುರಹ ಸುರಹ ಅಂದ್ರೆ ದೇವತೆಗಳು ಅಂತ ಹೇಳಿ ಅರ್ಥ ಅದಕ್ಕೆ ಆ ಹಾಕಿದ್ರೆ ಸರಿ ಅಸುರಹ ಸುರಹ ಅಸುರಹ ನೆಕ್ಸ್ಟ್ ಫೋರ್ತ್ ಒನ್ ಸ್ವಾಧೀನ ಅಂದ್ರೆ ನಮ್ಮ ಅಧೀನಕ್ಕೆ ಮಾಡ್ಕೊಳ್ಳೋದು ನಮ್ಮ ಇದಕ್ಕೆ ವಶಕ್ಕೆ ಮಾಡ್ಕೊಳ್ಳೋದು ಅಂತ ಹೇಳಿ ಅರ್ಥ ಈಗ ಇನ್ನೊಬ್ಬರು ವಶಕ್ಕೆ ಹೋಗೋದ್ರೆ ಏನ್ ಹೇಳ್ತೇವೆ ಪರ ಪರಾಧೀನ ಪರಾಧೀನ ದೀರ್ಘ ಮಾಡ್ಕೊ ಪರ ಅಂತ ಹೇಳಿ ಪರಾಧೀನ ನೆಕ್ಸ್ಟ್ ಫಿಫ್ತ್ ಮೇನ್ ಲಕಾರ ಪುರುಷ ವಚನಾನಿ ಲಿಖತ ಸಿಕ್ಸ್ತ್ ಮೇನ್ ಇದೀಗ ಲಕಾರ ಪುರುಷ ವಚನಾನಿ ಲಿಖತ ನೋಡ್ಕೊಳ್ಳಿ ನಾನು ನಿಮಗೆ ಮೊದಲೇ ಪಾಠ ಮಾಡೋಕೆ ಹೇಳ್ತಾ ಇದ್ದೆ ಎಲ್ಲೋ ಕೂಡ ಬಬು ಅದೆಲ್ಲ ಬಂದದ್ದು ಎಲ್ಲ ಲಿಟ್ಲಕಾರ ಅಂತ ಹೇಳಿ ಹಾಗೆ ಇಲ್ಲಿ ಕೇಳಿದ್ರೆ ಎಲ್ಲವನ್ನು ಕೂಡ ನೋಡಿ ಯಯೌ ಬಭೂವುಹು ಬಭಾಸೆ ಪ್ರಾವರ್ತತ ಒಟ್ಟಿಗೆ ನಾಲ್ಕು ಶಬ್ದಗಳಿವೆ ಇಲ್ಲಿಗ ಯಯೌ ಬಭೂವುಹು ಬಭಾಸೆ ಈ ಮೂರು ಕೂಡ ಒಂದು ಎರಡು ಮೂರು ಈ ಮೂರು ಕೂಡ ಏನಾಗಿದೆ ಅಂದರೆ ಲಿಟ್ಲಕಾರ ನೀವು ಮಾತ್ರ ಸಪ್ರೇಟ್ ಆಗಿ ಬರಿಬೇಕು ಬರೆಯುವಾಗ ನಾನಿಗೆ ಒಟ್ಟು ಮಾಡಿ ತೋರಿಸ್ತಿದ್ದೇನೆ ಲಿಟ್ಲಕಾರ ಪ್ರಥಮ ಪುರುಷ ಏಕವಚನಂ ಇದು ಮೂರು ಕೂಡ ಯಾವುದು ಯಯೌ ಬಭೂವುಹು ಬಭಾಸೆ ಈ ಮೂರು ಕೂಡ ಲಿಟ್ಲಕಾರ ಪ್ರಥಮ ಪುರುಷ ಏಕವಚನಂ ಫೋರ್ತ್ ಒನ್ ಏನು ಪ್ರಾವರ್ತತ ಫೋರ್ತ್ ಒನ್ ಏನಾಗಿದೆ ಪ್ರಾವರ್ತತ ಇದು ಆತ್ಮನೇಪದಿ ಲಂಗ್ಲಕಾರ ಅಂದ್ರೆ ಭೂತಕಾಲವನ್ನು ಹೇಳುವಂಥದ್ದು ಆತ್ಮನೇಪದಿ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನಂ ಆಗಿದೆ ಆತ್ಮನೇಪದಿ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ಅಂತ ಹೇಳಿ ಬರಿಬೇಕು ಪ್ರಥಮ ನಾನು ಶಾರ್ಟ್ ಆಗಿ ಬರೆದೆ ನೀವು ಮಾತ್ರ ಬರೆಯುವಾಗ ಪೂರ್ತಿಯಾಗಿ ಅದನ್ನು ತೋರಿಸಬೇಕು ಏಕವಚನ ಎ ಡಾಟ್ ಅಂತ ಹೇಳಿ ಹಾಕಿದೆ ಪ್ರಾ ಡಾಟ್ ಪೂ ಹಾಕಿದ್ದೇನೆ ನೀವು ಬರೆಯುವಾಗ ಪೂರ್ತಿಯಾಗಿ ಅದನ್ನು ಬರೀರಿ ನೆಕ್ಸ್ಟ್ ಮೇನ್ ಸೆವೆಂತ್ ಮೇನ್ ಏನಾಗಿದೆ ವಿಗ್ರಹ ವಾಕ್ಯಂ ವಿಲಿಖ್ಯ ಸಮಾಸ ನಾಮ ಲಿಖತ ಅಂತೇಳಿ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೀವು ಬರ್ಕೋಬೇಕು ಮಕ್ಕಳೇ ಇದನ್ನು ನೋಡ್ಕೊಳ್ಳಿ ನಾನೀಗ ಇಲ್ಲಿ ಈ ಕಡೆ ಬರಿತಾ ಇದ್ದೇನೆ ಇದನ್ನೀಗ ವಿಗ್ರಹ ವಾಕ್ಯವನ್ನು ನೋಡಿ ಏನು ಹೇಳ್ತಾರೆ ಫಸ್ಟ್ ಒನ್ ಜನಸೇವಾ ಇದೀಗ ಇಲ್ಲಿಗ ಸೆವೆಂತ್ ಮೇನಿಗ ಜನಸೇವಾ ಏನು ಹೇಗೆ ಮಾಡಬೇಕು ಅದನ್ನು ವಿಗ್ರಹ ವಾಕ್ಯ ಜನಾನಾಂ ಸೇವಾ ಜನರ ಸೇವೆ ಷಷ್ಠಿಯಲ್ಲಿ ಉಂಟು ಇದು ಜನಾನಾಂ ಗೊತ್ತಾಯ್ತಾ ಜನಾನ ರಾಮಾಯಣ ವೇದಕ್ಕೆ ಜನಾನಾಂ ಸೇವಾ ಷಷ್ಠಿ ತತ್ಪುರುಷ ಸಮಾಸ ಜನಾನಾಂ ಸೇವಾ ಇದು ಷಷ್ಠಿ ತತ್ಪುರುಷ ಸಮಾಸ ನಾನು ಶಾರ್ಟ್ ಆಗಿ ಬರೀತೇನೆ ನೀವು ಮಾತ್ರ ಬರಿಬೇಕು ಫುಲ್ ಆಗಿ ನಾನು ಇಷ್ಟೇ ಬರ್ತೇನೆ ಷಷ್ಠಿ ತತ್ಪುರುಷ ಸಮಾಸ ಸೆಕೆಂಡ್ ಮಾರ್ಗಾಂತರಂ ಇದನ್ನು ನಾನು ಮೊನ್ನೆ ಹೇಳಿದೆ ಮಾರ್ಗಾಂತರಂ ಅನ್ಯ ಮಾರ್ಗ ಇಲ್ಲದೆ ಅಂತ ಹೇಳಿ ಬರ್ತದೆ ಅನ್ಯ ಮಾರ್ಗ ಕರ್ಮಧಾರ್ಯ ಸಮಾಸ ಇಂಪಾರ್ಟೆಂಟ್ ಇದು ಅನ್ಯ ಮಾರ್ಗ ಬೇರೆಯೇ ಮಾರ್ಗ ಅನ್ಯ ಮಾರ್ಗ ಇದು ಕರ್ಮಧಾರಯ ಸಮಾಸ ಕರ್ಮಧಾರಯ ಸಮಾಸ ನೆಕ್ಸ್ಟ್ ಮೂರನೇದು ತ್ಯಾಗಧನ ಅಂದರೆ ತ್ಯಾಗಧನ ಹೇಗೆ ತ್ಯಾಗ ಏವ ಧನಂ ಎಸ್ ಎಸ್ ತ್ಯಾಗವೇ ಸಂಪತ್ತಾಗಿದೆಯೋ ಯಾವನವನು ಹಾಗೆ ಆಗ ಯಾವನವನು ಅಂತ ಹೇಳಿ ಎಸ್ ಎಸ್ ಅಂತ ಹೇಳಿ ಬರ್ತದಲ್ಲ ಆಗದು ಏನಾಗ್ತದೆ ಅನ್ಯ ಪದಾರ್ಥ ಪ್ರಧಾನ ಅಲ್ವಾ ಅದು ಬಹುವೇಹಿ ಸಮಾಸ ಆಗ್ತದೆ ತ್ಯಾಗ ಏವ ಧನಂ ತ್ಯಾಗ ಏವ ಧನಂ ಯಸ್ಯ ಸಹ ಇದು ಬಹುವ್ರೀಹಿ ಸಮಾಸ ಆಗಿರುವಂತಹದ್ದು ಯಾವ ಸಮಾಸ ಬಹುವ್ರೀಹಿ ಸಮಾಸ ಆಗಿರುವಂತಹದ್ದು ಬಹುವ್ರೀಹಿ ಸಮಾಸ ನೆಕ್ಸ್ಟ್ ನಾಲ್ಕನೆಯದು ಸ್ವರ್ಗತುಲ್ಯ ಸ್ವರ್ಗಕ್ಕೆ ಸಮಾನ ಸ್ವರ್ಗೇಣ ತುಲ್ಯ ಇಲ್ಲಿ ಸ್ವರ್ಗೇಣ ರಾಮೇಣ ತಿದ್ದ ಹಾಗೆ ಏನಾಗ್ತದೆ ಇದು ತೃತೀಯಕ್ಕೆ ಬರ್ತದೆ ಸ್ವರ್ಗಕ್ಕೆ ಸಮಾನ ಅಂತ ಹೇಳ್ತಾರೆ ಕೆ ಅಲ್ವಾ ಸ್ವರ್ಗೇಣ ಸಮಾನ ಸ್ವರ್ಗೇಣ ಸಮಾನ ತೃತೀಯ ತತ್ಪುರುಷ ಸಮಾಸ ತೃತೀಯ ತತ್ಪುರುಷ ಸಮಾಸ ನೆಕ್ಸ್ಟ್ ಈಗ ಇಲ್ಲಿ ಬರುವಂತಹದ್ದು ಲಘು ಉತ್ತರಂ ಲಿಖತ ಅಂತ ಹೇಳಿದೆ
ದದೀಚೇಹಿ ತಪೋವನಂ. ನಾನು ನಿಮಗೆ ಪಾಠ ಮಾಡೋಕೆ ಹೇಳಿದಿಲ್ಲ ಉತ್ತರಗಳಲ್ಲಿ ಯಾವ ರೀತಿ ಬರ್ತದೆ, ಸ್ವಲ್ಪ ಎರಡು ಮೂರು ಸೆಂಟೆನ್ಸ್ ಇರ್ತದೆ, ನೀವು ಅದನ್ನು ಸ್ವಲ್ಪ ಇಂಪಾರ್ಟೆಂಟ್ ಗಮನಿಸಿ ಅಂತಲ್ವಾ. ಈಗ ನೀವು ಅದನ್ನು ಸಮ ಗಮನ ಕೊಟ್ಟು ಕೇಳಿ, ನಾನು ಹೇಳೋದು ಉಚ್ಚಾರ ಮಾಡೋದು ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದೊಂದೇ ಸೆಂಟೆನ್ಸ್ ಬಾಯಪಾಠ ಮಾಡಿಕೊಳ್ಳಿ, ಆನಂತರ ಎರಡೆರಡು ಸೆಂಟೆನ್ಸ್ ಮಾಡಿಕೊಂಡು ನೀವು ಕ್ಲಬ್ ಮಾಡ್ಕೊಂಡು ಅದನ್ನು ಪೂರ್ತಿಯಾಗಿ ಕಲೀರಿ. ತುಂಬ ಸುಲಭ ಇದೆ, ಕಷ್ಟ ಏನು ಅರ್ಥ ಆದರೆ ಬಾಯಪಾಠ ಮಾಡಿ ಕೂಡ ತುಂಬ ಸುಲಭ ಆಗ್ತದೆ. ಬರೆದು ಅಭ್ಯಾಸ ಮಾಡಿ ಮಕ್ಕಳೇ, ಸರಿ ಗಮನದಲ್ಲಿರಲಿ. ದದೀಚೇಹಿ ತಪೋವನಂ ಖತಂ ಆಸೀತ್. ದದೀಚಿಯ ತಪೋವನವು ಯಾವ ರೀತಿ ಇದ್ದಿತ್ತು, ಯಾವ ರೀತಿ ಇದ್ದಿತ್ತು ನಾನು ಹೇಳಿದೆ ನೋಡಿ, ಒಂದ್ಸಲ ಹೇಳ್ತೇನೆ ಓದ್ತೇನೆ ಅಂತ ಅರ್ಥ ಹೇಳ್ತೇನೆ. ದದೀಚೇಹಿ ತಪೋವನಂ ಸರಸ್ವತಿ ನದ್ಯಾಹ ತೀರೆ ಅವರ್ತತ. ದದೀಚಿಯ ತಪೋವನವು ಸರಸ್ವತಿ ನದಿಯ ತೀರದಲ್ಲಿ ಇದ್ದಿತ್ತು. ತತ್ ತಪೋವನಂ ಹರಿಣಾನಂ ವಿಹಾರೈಹಿ. ಆ ತಪೋವನವು ಹರಿಣಗಳು ಅಂದರೆ ಜಿಂಕೆಗಳು, ಈ ಒಂದು ಅವುಗಳ ವಿಹಾರದಿಂದ ಅವುಗಳು ಆಚೆ ಓಡಾಡ್ತಾ. ಮತ್ತೆ ಒಂದಾಯಿತು ಪಾಯಿಂಟ್. ಎರಡನೇದು ಭ್ರಮರಾಣಾಂ ಗುಂಜನೈಹಿ. ಭ್ರಮರಗಳು ದುಂಬಿಗಳ ಒಂದು ಗುಂಜನ, ಗುಯಿ ಗುಟ್ಟು ಗುಯಿ ಅಂತ ಹೇಳಿದ್ರು ಹೀ ಗುಂಜನೈಹಿ. ನೆಕ್ಸ್ಟ್ ವಾನರಾಣಾಂ ಕ್ರೀಡಾಭಿ. ಥರ್ಡ್ ಪಾಯಿಂಟ್, ವಾನರ ಕಪಿಗಳ ಒಂದು ಕ್ರೀಡೆಗಳಿಂದ. ನೆಕ್ಸ್ಟ್ ನಾನಾವಿಧ ಪುಷ್ಪ ಫಲೈಸ, ಬೇರೆ ಬೇರೆ ರೀತಿಯ ಪುಷ್ಪ ಫಲಗಳಿಂದ. ರಮಣೀಯಂ ಅವರ್ತತ, ಬಹಳ ರಮಣೀಯವಾಗಿ ಸುಂದರವಾಗಿ, ರಮಣೀಯ ಅಂದರೆ ಸುಂದರ ಅಂತ ಹೇಳಿ ಅರ್ಥ, ರಮಣೀಯವಾಗಿ ಇದ್ದಿತ್ತು. ತತ್ರ ಅಲ್ಲಿ ಬಹವಹ ಮುನಯಶ್ಚ, ಬಹಳಷ್ಟು ಮುನಿಗಳು ತಪೋನಿರತಾಹ ಆಸನ್, ತಪೋನಿರತರಾಗಿದ್ದಿದ್ದರು. ಇಷ್ಟು ನೀವು ಚಂದ ಮಾಡಿ ಅದನ್ನು ಕಲಿಬೇಕು, ಗೊತ್ತಾಯ್ತಾ. ದದೀಚಿ ತಪೋವನಂ ಸರಸ್ವತಿ ನದ್ಯಾ ತೀರೇ ಅವರ್ತತ. ತತ್ ತಪೋವನಂ ಹರಿಣಾನಾಂ ವಿಹಾರೈಹಿ, ಭ್ರಮರಾಣಾಂ ಗುಂಜನೈಹಿ, ವಾನರಾಣಾಂ ಕ್ರೀಡಾಭಿ, ನಾನಾವಿಧ ಪುಷ್ಪ ಫಲೈಶ್ಚ ರಮಣೀಯಂ ಅವರ್ತತ. ತತ್ರ ಬಹವಃ ಮುನಯಶ್ಚ ತಪೋನಿರತಾಹ ಆಸನ್. ಗಮನಿಸಿ ನಾನು ಹೇಳಿದ್ದನ್ನು ಅದೇ ರೀತಿ ಉಚ್ಚಾರ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ. ಎರಡನೇ ಪ್ರಶ್ನೆ, ಅಸ್ಥಿಯಾಚಕಂ ಇಂದ್ರಂ ದದೀಚಿಹಿ ಸಾನಂದಂ ಕಿಂ ಅವದತ್. ಅಸ್ಥಿಯಾಚಕ ಎಲುಬುಗಳನ್ನು ಕೇಳಲಿಕ್ಕೆ ಬಂದಂತಹ ಇಂದ್ರನನ್ನು ಕಂಡು ದದೀಚಿಯು ಸಾನಂದಂ ಆನಂದ ಸಹಿತನಾಗಿ ಕಿಂ ಅವದತ್ ಏನನ್ನು ಹೇಳಿದ ಅಂತೇಳಿ ನೋಡಿ. ಇದು ಕೂಡ ಅಲ್ಲಿ ಎರಡನೇದ್ರಲ್ಲಿ ಪೇಜಲ್ಲಿ ಬರ್ತದೆ, ನೋಡ್ಕೊಳ್ಳಲ್ಲಿ ಆ ಪಾಠ ಪುಸ್ತಕದ ಇದರಲ್ಲಿ ತ್ಯಾಗದನ ಪಾಠದಲ್ಲಿ ಅಲ್ಲಿ ಮೇಲ್ಗಡೆ ಇದೆ, ನೋಡ್ಕೊಂಡು ಮಾಡಿ. ಸಾಧು ಭೋಹ ಇಂದ್ರ, ಸಾಧು ಚೆನ್ನಾಗಿ ನೀ ಹೇಳಿದೆಯಲ್ಲೇ ಇಂದ್ರನೇ. ಅದ್ಯ ಮಮ ಜೀವನಂ ಸಫಲಂ ಜಾತಂ, ಇಂದು ನನ್ನ ಜೀವನ ಸಫಲವಾಯಿತು, ಸಾರ್ಥಕವಾಯಿತು, ನಾನು ಜನ್ಮ ಪಡೆದಕ್ಕೆ ಸಾರ್ಥಕವಾಯಿತು. ಯತಃ ಶರೀರಸ್ಯ ಅಸ್ಯ, ಯಾಕೆಂದರೆ ಈ ಒಂದು ಶರೀರದ ತ್ಯಾಗ, ತ್ಯಾಗವು ಲೋಕೋಪಕಾರಾಯ ಕ್ರಿಯತೆ, ಲೋಕೋಪಕಾರಕ್ಕಾಗಿ ಮಾಡಲ್ಪಡುತ್ತದೆ, ಈಗ ಮಾಡಲ್ಪಡುತ್ತದೆ. ಉಕ್ತಂಚ, ಒಂದು ಈ ರೀತಿಯಾದ ಹೇಳಿಕೆ ಇದೆ. ತ್ಯಾಗ ಏಕೋ ಗುಣ ಶ್ಲಾಘ್ಯ ಕಿಮನ್ಯೈರ್ಗುಣ ರಾಶಿಭಿ, ತ್ಯಾಗಾತ್ ಜಗತಿ ಪೂಜ್ಯಂತೆ ಪಶುಪಾಷಾಣ ಪಾದಪಾಹ. ತ್ಯಾಗವೇ ಒಂದು ಶ್ರೇಷ್ಠವಾದ ಗುಣ, ಅದೇ ಒಂದು ಶ್ಲಾಘನೀಯವಾದಂಥ ಗುಣವಾಗಿದೆ. ಕಿಮನ್ಯೇರ್ ಗುಣರಾಶಿ, ಬೇರೆ ಗುಣರಾಶಿಗಳು ಏನು ತಾನೇ ಪ್ರಯೋಜನ, ಎಲ್ಲ ಗುಣಗಳಿಂದಲೂ ಶ್ರೇಷ್ಠವಾದುದು ತ್ಯಾಗವೇ ಆಗಿದೆ. ತ್ಯಾಗಾತ್ ಜಗತಿ ಪೂಜ್ಯಂತೆ ಪಶುಪಾಷಾಣ ಪಾದಪಾಹ, ತ್ಯಾಗದಿಂದಲೇ ಈ ಒಂದು ಇರುವಂಥವುಗಳೆಲ್ಲ ಪೂಜಿಸಲ್ಪಡ್ತವೆ. ಯಾವುದೆಲ್ಲ ಪಶುಗಳು, ಆನಂತರ ಪಾದಪಗಳು, ಆನಂತರ ಕಲ್ಲುಗಳು, ಕಲ್ಲು ಪಶು ಆನಂತರ ಮರಗಳೆಲ್ಲವೂ ಕೂಡ ಏನಾಗಿವೆ, ಅವುಗಳ ತ್ಯಾಗದಿಂದಾಗಿ ಏನಾಗಿದೆ ಪೂಜಿಸಲ್ಪಟ್ಟಿದೆ. ಇದನ್ನೆಲ್ಲ ನಾನು ವಿವರಣೆ ಕೊಟ್ಟಿದ್ದೇನೆ, ಆದರೆ ಈಗ ಗಮನ ಇದರ ಕಡೆ ಇರಲಿ, ಬಾಯಪಾಠ ಮಾಡೋದ್ರ ಕಡೆಗೆ ಇರಲಿ, ವರ್ಡನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತೇಳಿ. ಅತಃ ಸ್ವೀಕ್ರಿಯತಾಮಿದಂ ಶರೀರಂ, ಆದ್ದರಿಂದ ಈ ಒಂದು ನನ್ನ ಶರೀರವನ್ನು ಸ್ವೀಕಾರ ಮಾಡಲ್ಪಡಲಿ, ಅಂದರೆ ನೀವು ನನ್ನ ದೇಹವನ್ನು ತಗೊಳ್ಳಿ ಅಂತ ಹೇಳಿ ಅವನು ಹೇಳ್ತಾನೆ. ಇತಿ ಎಂದು ಅಸ್ಥಿಯಾಚಕ, ಮತ್ತೆ ಪ್ರಶ್ನೆ ನೋಡಿ, ಇತಿ ಅಸ್ಥಿಯಾಚಕಂ ಇಂದ್ರಂ, ಅಸ್ಥಿಯಾಚನೆ ಮಾಡಲ್ಪಟ್ಟ ಇಂದ್ರನನ್ನು ಕುರಿತು ದದೀಚಿಯು ಸಾನಂದಂ ಸಾನಂದವಾಗಿ ಬಹಳ ಸಂತೋಷವಾಗಿ ಹೇಳುತ್ತಾನೆ. ಪುನಃ ಒಮ್ಮೆ ಓದ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸಾಧು ಭೋಹ ಇಂದ್ರ, ಅದ್ಯ ಮಮ ಜೀವನಂ ಸಫಲಂ ಜಾತಂ, ಯತಃ ಶರೀರಸ್ಯ ಅಸ್ಯ ತ್ಯಾಗ ಲೋಕೋಪಕಾರಾಯ ಕ್ರಿಯತೆ. ಉಕ್ತಂಚ ತ್ಯಾಗ ಏಕೋ ಗುಣ ಶ್ಲಾಘ್ಯ ಕಿಮನ್ಯೈರ್ಗುಣ ರಾಶಿಭಿ, ತ್ಯಾಗ ಜಗತಿ ಪೂಜ್ಯಂತೆ ಪಶುಪಾಷಾಣ ಪಾದಪಾಹ. ಅತಃ ಸ್ವೀಕ್ರಿಯತಾಂ ಇದಂ ಶರೀರಂ ಇತಿ ಅಸ್ಥಿಯಾಚಕಂ ಇಂದ್ರಂ ದದೀಚಿಹಿ ಸಾನಂದಂ ಅವದತ್. ಎಸ್, ಈಗ ಯಥಾ ನಿರ್ದೇಶಂ ಉತ್ತರಂ ಲಿಖತ ಅಂತ ಹೇಳಿದೆ ನೋಡಿ. ಅಲ್ಲಿಗ ಯಥಾ ನಿರ್ದೇಶಂ ಉತ್ತರಂ ಲಿಖತ ಅನ್ನೋದು ಅಲ್ಲಿಗ 9th ಮೇನಲ್ಲಿ ಬರುವಂತಹದ್ದು. ಸಹ ಮಹರ್ಷಿ ಧರ್ಮಾತ್ಮ ಉದಾರಶ್ಚ, ಇಲ್ಲಿಗ ಆ ಮಹರ್ಷಿಯು ಧರ್ಮಾತ್ಮನೂ ಆಗಿದ್ದಾನೆ, ಉದಾರನೂ ಕೂಡ ಆಗಿದ್ದಾನೆ ಅಂತ ಹೇಳಿ ಅಲ್ಲಿ ಹೇಳುವಂತಹದ್ದು. ಅಲ್ಲಿ ಈಗ ಅಲ್ಲಿ ದೇವತೆಗಳೆಲ್ಲ ಹೋಗಿ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮದೇವ ಹೇಳುವಂತಹ ಮಾತಿದು. ಸರಿಯಾದ ಗಮನದಲ್ಲಿ ನಿಮಗೆ ಕೇವಲ ಇದನ್ನು ಮೂರೇ ವರ್ಡಲ್ಲಿ ಮುಗಿಸಿದ್ರೆ ಸರಿ. ಮೊದಲು ಕಹಪಾಠ ಅನ್ನೋದನ್ನು ಬರ್ತದೆ. ಕಹಪಾಠ ಅಂತ ಹೇಳಿ ಬಂದ
ಏನು ಬರಿಬೇಕು ನೀವು ಅದಕ್ಕೆ ತ್ಯಾಗಧನಃ ಪಾಠದ ಹೆಸರು ನೆನಪಿಟ್ಕೊಳ್ಳಬೇಕು ಬರಿಯೋದು ತ್ಯಾಗಧನಃ ಇತಿ ಪಾಠಃ ತ್ಯಾಗಧನ ಇತಿ ಅಂತ ಹೇಳಿ ಬರಿಲೇಬೇಕು ಇತಿ ಪಾಠಃ ನೆಕ್ಸ್ಟ್ ಪ್ರಶ್ನೆ ಏನು ಒಂದಿದು ಅದರಲ್ಲಿ ಒಂದು ಸಬ್ ಕ್ವೆಶ್ಚನ್ ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಲಿ ಏನದಿಗೆ ಬರುವಂತದ್ದು ನೋಡಿ ಸೆಕೆಂಡ್ ಕ್ವೆಶ್ಚನ್ ಅದರಲ್ಲಿ ಕಹ ಅವದತ್ ಯಾರು ಹೇಳ್ತಾರೆ ಬ್ರಹ್ಮದೇವಃ ಅವದತ್ ಕಹ ಅವದತ್ ಬ್ರಹ್ಮದೇವಃ ಅವದತ್ ब्रह्म अल अवदत् अली उंट नोडी ब्रह्मदेव अवदत् नेक्स्ट धर्मात्मा कह धर्मात्मा दधीचि महर्षि धर्मात्मा कह दधीचि महर्षि अंत बरदे सर नहीं फुल सेंटेंस बरबू दधीचि महर्षि धर्मात्मा नेक्स्ट सेकेंड वन नोड़ोण अली हेतने याचको भूत्वा अत्र अहम आगतः पाठद गोत्तिदे निमगे त्यागदन अंत बरती त्यागदन अंत बरती याचकन नानी निन्न बळिगे बंदिद्देने अंत केळ्ळिकोस्कर बर्ता बंदिद्दे अंत हेळोनु यारु कथे केळिदरल्ल यारु हेळिददन्न कह पाठ आयतु कम अवदत् इल्लिगे कम अवदत् इल्लि नोडि कम कम कौकान् द्वितीय विभक्तियल्लि उंटु कह कौकि प्रथम विभक्ति कम कौकान् द्वितीय विभक्तियल्लि इरुत्तदे हागे कम यारन्नु कुरितु हेळुव समागम नानी याचकन बंदे दधीचि महर्षि प्रति अवदत् दधीचि महर्षि द्वितीय व्यक्ति के कौन नोडी तपुमार दधीचि महर्षि प्रति हाँ दधीचि महर्षि ಇದನ್ನ ದ್ವಿತೀಯ ವ್ಯಕ್ತಿಯಲ್ಲಿ ಇಟ್ಕೋಬೇಕು ಅನ್ನೋದು ಪ್ರತಿ ಅಂತ ಹಾಕಬೇಕು ಪ್ರತಿ ಅನ್ನೋದು ಯಾವತ್ತೂ ಕೂಡ ದ್ವಿತೀಯ ವ್ಯಕ್ತಿಗೆ ಬರುವಂತದ್ದು ಟು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಹಾಗೆ ದಧೀಶಿ ಮಹರ್ಷಿಂ ಪ್ರತಿ ಅವದತ್ ಯಾಚಕ ರೂಪೇಣ ಕಹ ಆಗತಃ ಯಾಚಕ ರೂಪನಾಗಿ ಯಾರು ಬಂದದ್ದು ಅಲ್ಲಿ ಯಾರು ಬಂದದ್ದು ಗೊತ್ತಿದೆ ಇಂದ್ರದೇವಃ ಆಗತಃ ಯಾರು ಬಂದದಲ್ಲಿ ಇಂದ್ರದೇವಃ ಆಗತಃ ಅಂತ ಹೇಳಿ ಉತ್ತರ ಕೊಡಬೇಕು ನೆಕ್ಸ್ಟ್ ಥರ್ಡ್ ಒನ್ किं भवेत् मम समीपे ऐन नी अंत कह पाठ गे त्यागदन अंत बरती त्यागदन इति पाठ एंब पाठ बरली त्यागदन इति पाठ सेकेंड क्वेश्चन अदरली कह अवदत् किं नन्न समीपे नीनबंत दधीचि महर्षि अवदत् दधीचि महर्षि अवदत् ಇಲ್ಲಿ ಏಕವಚನ ಪ್ರಥಮ ವಿಭಕ್ತಿಯ ಏಕವಚನ ಇಟ್ಕೋಬೇಕು ಕಹ ಅಂತ ಅಂತಲ್ಲ ಹಾಗಾಗಿ ನೆಕ್ಸ್ಟ್ ಥರ್ಡ್ ಏನಂತ ಹೇಳ್ತಾರೆ कम अवत यार कुरितु हेळदु इंद्रदेव नोडि कम द्वितीय व्यक्ति हागे इंद्रदेवम अंत हेळि अनुस्वर तोरिसबेकु इंद्रदेवम प्रति अवदत इंद्रदेवम प्रति अवदत देवम प्रति अंत हाक्लेबेकु मरिबेडदन्न इंद्रदेवम प्रति अवदत हीगे रीतियाद क्वेश्चन संदर्भगळु बरुत्तदे इदु इंपार्टेंट बरुवंतद्दु परीक्षेयल्लि कूड दशवाक्य उत्तरं लिखत ಅಂದ್ರೆ 10 ವಾಕ್ಯಗಳಲ್ಲಿ ಬರೆಯುವಂತದ್ದು ಇಲ್ಲಿಗ ನೀವು ನಿಮ್ಮ ಲ್ಯಾಂಗ್ವೇಜ್ ನೀವು ಬಳಕೆ ಮಾಡಬಹುದು ಕನ್ನಡ ಅಂದ್ರೆ ಕನ್ನಡ ಇಂಗ್ಲಿಷ್ ಆದ್ರೆ ಇಂಗ್ಲಿಷ್ ಸಂಸ್ಕೃತ ಸಂಸ್ಕೃತನ ಇಲ್ಲಿ ಬರೆಯಬಹುದು ಇಲ್ಲಿ 4 ಮಾರ್ಕ್ನ ಪ್ರಶ್ನೆಯಾಗಿ ಬರುವಂತದ್ದು ಇದು ನೋಡ್ಕೊಳ್ಳಿ ವೃತ್ರವಧೋಪಾಯಂ ಜ್ಞಾತುಂ ಆಗತಾನ್ ದೇವಾನ್ ಬ್ರಹ್ಮದೇವಃ ಕಿಂ ಅವದತ್ ವೃತ್ರನ ವಧೋಪಾಯನ ತಿಳಿಯಲು ಬಂದಂತ ದೇವತೆಗಳನ್ನು ಕುರಿತು ಬ್ರಹ್ಮದೇವನು ಏನನ್ನ ಹೇಳ್ತಾನೆ ಅಂತ ಹೇಳಿ ಪಾಠ ಮಾಡಿದ ಕಥೆಯನ್ನು ಕೇಳಿಸಿಕೊಂಡಿದ್ದೀರಿ ಅದನ್ನ ದೀರ್ಘವಾಗಿ ಉತ್ತರವನ್ನ ಬರಿಬೇಕು ನೀವು ಎರಡನೇ ಪ್ರಶ್ನೆ ತಪೋಧನಃ ದಧೀಚಿಹಿ ತ್ಯಾಗಧನ ಇತ್ ಕಥಂ ಸಂವೃತ್ತಃ ಸಂಗ್ರಹೇಲಿಕತ ತಪೋಧನ ದಧೀಚಿ ತಪೋಧನನಾಗಿದ್ದಲ್ವಾ ಆನಿಗೆ ಕೊನೆಗೆ ಅವನಿಗೆ ಏನು ಹೆಸರು ಬರ್ತಿದೆ ತ್ಯಾಗಧನ ಅಂತ ಹೇಳಿ ಹೆಸರು ಬರ್ತಿದೆ ಹೀಗೆ ಇಂತ ಒಂದು ಕಥೆ ನೀವು ಸಂಕ್ಷಿಪ್ತವಾಗಿ ಬರಿಬೇಕು ಸಂವೃತ ಕಥಂ ಸಂವೃತ ಯಾವ ರೀತಿ ಆದನು ಅಂತ ಹೇಳಿ ಅದನ್ನ ನೀವು ವಿವರಿಸಿ ಬರಿಬೇಕಾದ್ರು ಆ ಕಥೆಯನ್ನೆಲ್ಲ ನಾನು ಹೇಳಿದನ್ನೆಲ್ಲ ನೆನಪು ಮಾಡಿಕೊಂಡು ನೀವು ಬರಿಬೇಕು ನೋಟ್ಸ್ ಕಳಿಸ್ತೇವೆ ಅದನ್ನ ನೀವು ನೋಡಿಕೊಂಡು ಬರೆದ್ರೆ ಸಾಕು ಈಗ ಪೇಜ್ ಟರ್ನ್ ಮಾಡಿ ಪೇಜ್ ನಂಬರ್ 10 ನೋಡಿ ಅವಧೇಯಾಂಶ ಅಂತ ಹೇಳಿ ಅಂತ ಉಂಟು ಅಲ್ಲಿ ಲಿಟ್ಲಕಾರದ ಬಗ್ಗೆ ಹೇಳುವಂತದ್ದು ಲಿಟ್ ಲಿಟ್ ಅಂದ್ರೆ ಪರೋಕ್ಷ ಭೂತಕಾಲ ಅಂದ್ರೆ ನಾವು ಅದನ್ನ ಈಗ ನೋಡಿರೋದಿಲ್ಲ ಲಂಗ್ಲಕಾರ ಅಂದ್ರೆ ನಾವು ನೋಡಿದ್ದಿರ್ತೇವೆ ಅವದತ್ ಅಪಟ ತಿಂತದಲ್ಲ ಲಂಗ್ಲಕಾರ ಅಲ್ವಾ ಈಗ ಲಿಟ್ಲಕಾರ ಅಂದ್ರೆ ಪರೋಕ್ಷ ಭೂತಕಾಲ ನಾವು ಅದನ್ನ ನೋಡಿರಲಿಲ್ಲ ಅನದ್ಯತನ ಭೂತಕಾಲ ಅಂತ ಕೂಡ ಅದನ್ನ ಹೇಳ್ತಾರೆ ಅದ್ಯತನ ಅಂದ್ರೆ ಈಗ ನಡೆಯುವಂತದ್ದು ಅನದ್ಯತನ ಅಂದ್ರೆ ನಾವು ನೋಡಿದಿರುವಂತದ್ದು ಸಾಧಾರಣ ನಾವು ವೇದಗಳಲ್ಲಿ ನಡೆಯುವಂತದ್ದು ಅಥವಾ ರಾಮಾಯಣ ಮಹಾಭಾರತ ಇಂತದರಲ್ಲಿ ಆಗುವಂತ ಕೆಲವೊಂದು ಕ್ರಿಯಾಪದಗಳು ಹೆಚ್ಚಾಗಿರುತ್ತೆ ಲಿಟ್ಲಕಾರಗಳಲ್ಲಿ ಈಗ ಇದನ್ನ ಅನದ್ಯತನ ಭೂತಕಾಲ ಅಂತ ಹೇಳುವಂತದ್ದು ಒಮ್ಮೆ ನೋಡ್ತೇನೆ ನಾನು ಇದನ್ನ ಲಿಟ್ಲಕಾರದಲ್ಲಿ ಪ್ರಯುಕ್ತು ಇಂದ್ರಿಯ ಗೋಚರತ್ವಂ ಪರೋಕ್ಷತ್ವಂ ಹೇಳ್ತಾರೆ ಅದನ್ನ ಪ್ರಯುಕ್ತು ಇಂದ್ರಿಯ ಅಗೋಚರತ್ವ ಪರೋಕ್ಷ ಅಂತ ಹೇಳಿ ಇಂದ್ರಿಯಕ್ಕೆ ಅಗೋಚರ ಕಾಣಿಸೋದಿಲ್ಲ ಇದನ್ನ ನಾವು ಪರೋಕ್ಷ ಭೂತಕಾಲ ಅಂತ ಹೇಳುವಂತದ್ದು ಭೂತಾನ ಅನದ್ಯತನ ಪರೋಕ್ಷಾರ್ಥ ವೃತ್ತಿಹಿ ಧಾತು ಲಿಟ್ಲಕಾರ ಬಹುದು ಹೀಗೆ ಭೂತಕಾಲ ಆಗಿದಿರಬೇಕು ಅನದ್ಯತನ ಆಗಿರ್ಬೇಕು ಅಂದ್ರೆ ಈಗ ಅದ್ಯತನ ಮೀನ್ಸ್ ಈಗ ಅನದ್ಯತನ ಅಂದ್ರೆ ಈಗ ಅಲ್ಲ ಅಂದ್ರೆ ಹಿಂದೆ ಬಹಳ ಹಿಂದೆ ನಡೆದಾ ಇರುವಂತದ್ದು ಪರೋಕ್ಷಾರ್ಥ ವೃತ್ತಿ ಇಂತಹ ವೃತ್ತಿಗಳಿಗೆ ಧಾತುಗಳಿಗೆ ಲಿಟ್ಲಕಾರ ಪ್ರಯುಕ್ತ ಅಂದ್ರೆ ಅದನ್ನ ಲಿಟ್ಲಕಾರನ ಉಪಯೋಗ ಮಾಡ್ತಾರೆ
ಅತೀತ ರಾತ್ರಿ ಅಂದ್ರೆ ಅನಭಿತನ ಏನು ಹೇಳ್ತಾರೆ ಅತೀತ ರಾತ್ರೇ ಅಂತ್ಯಯಾಮೇನ ಆಗಾಮಿ ರಾತ್ರೇ ಆದ್ಯಯಾಮೇನ ರಹಿತ ಅದ್ಯತನ ಅದ್ಯತನ ಮೀನ್ಸ್ ಅತೀತ ರಾತ್ರಿ ಕಳೆದ ರಾತ್ರಿಯ ಅಂತ್ಯಯಾಮ ಅಂದ್ರೆ ಕೊನೆಯ ಯಾಮ ಆಗಾಮಿ ಅಂದ್ರೆ ಮುಂದೆ ಬರುವಂತ ರಾತ್ರಿಯ ಆದ್ಯಯಾಮ ಮೊದಲ ಯಾಮ ಹೀಗೆ ಈ ಒಂದು ಇದನ್ನ ಜಾಗವನ್ನ ಅಂದ್ರೆ ಈಗ ಬೆಳಗ್ಗೆ ಬೆಳಗಿನ ಹೊತ್ತು ಸಾಧಾರಣ ಈಗ ಆಯ್ತು ಅಂದ್ರೆ ರಾತ್ರಿ ಆಗುವ ಹೊತ್ತು ಮೊದಲು ಸಾಯಂಕಾಲ ಇದನ್ನ ಅದ್ಯತನ ಅಂತ ಹೇಳ್ತೀವಿ ತದ್ ಭಿನ್ನ ಅನದ್ಯತನ ಅದಕ್ಕೆ ಭಿನ್ನವಾಗಿರುವಂತದ್ದು ನಾವೇನು ಹೇಳ್ತೇವೆ ಅನದ್ಯತನ ಅಂತ ಹೇಳಿ ಹೇಳುವಂತದ್ದು ಹೀಗೆ ಇದನ್ನು ನಾವು ಅನದ್ಯತನ ಪರೋಕ್ಷ ಭೂತಕಾಲದಲ್ಲಿ ಇರುವಂತದ್ದು ಲಿಟ್ಲಕಾರಗಳು ಅಂತ ನಾವು ಇದನ್ನು ಹೇಳ್ತೇವೆ ಹೀಗೆ ಇಂತಹ ಒಂದು ಭೂಧಾತುವಲ್ಲಿ ಬರುವಂತದ್ದು ಬಭುವ ಇರ್ಬೋದು ಬಭಾಸಿದ್ ಇರ್ಬೋದು ಆನಂತರ ಯಯೌ ಇದಿರ್ಬೋದು ವವಂದಿ ಇರ್ಬೋದು ಜಗಾದ ಇರ್ಬೋದು ಎಲ್ಲವೂ ಕೂಡ ಚಕಾರ ಇದೆಲ್ಲವೂ ಕೂಡ ಏನಾಗಿದೆ ಲಿಟ್ಲಕಾರದಲ್ಲಿ ಇರುವಂತದ್ದು ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದೇನೆ ಸರ್ವೇ ಧನ್ಯವಾದಾಃ ಪುನರ್ಮಿಲಾಮಃ